ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆನೇ ಇಲ್ದಂಗೆ ಆಗೋಗಿದೆ. ಮುಸಲ್ಮಾನ್ ಗೂಂಡಾಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ನಾವು ಏನೇ ಕೊಲೆ ಮಾಡಿದ್ರೂ ಕೂಡ, ನಾವು ಯಾರಿಗೆ ಚಾಕು ಹಾಕಿದ್ರೂ ಕೂಡ ನಮಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡುತ್ತೆ ಅನ್ನಂಥ ವಿಶ್ವಾಸದಲ್ಲಿ ಆ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ. ಹುಬ್ಬಳ್ಳಿಯ ಕಾಲೇಜ್ ವಿದ್ಯಾರ್ಥಿನಿ ನೇಹಾ ಅವರ ಕಗ್ಗೊಲೆ ಆಯಿತು. ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಆವರಣಕ್ಕೆ ನುಗ್ಗಿ ಚಾಕುವನ್ನು ಅನೇಕ ಬಾರಿ ತಿವಿದು ನೇಹ ಕೊಲೆಯಾಗಿದೆ. ಇದನ್ನು ರಾಜ್ಯ ಸರ್ಕಾರ ಆ ಕೊಲೆಗಡುಕನ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು, ಹಿಂದೂಗಳ ರಕ್ಷಣೆ ಆಗಬೇಕು. ಏನು ಮಾಡ್ತೀವಿ ಈ ನಿಮಿಷದ ತನಕನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಹಿಂದೂ ಸಮಾಜಕ್ಕೆ ನಾವು ನಿಮ್ಮ ಪರವ ನಿಲ್ತೇವೆ, ಯಾವುದೇ ಕಾರಣಕ್ಕೂ ಕೊಲೆಗಡುಕರ ರಕ್ಷಣೆ ಕೊಡಲ್ಲ, ಈ ಮಾತನ್ನು ಈ ನಿಮಿಷದ ತನಕನೂ ಕೂಡ ರಾಜ್ಯದಲ್ಲಿ ಹೇಳಿಲ್ಲ. ಗೃಹಮಂತ್ರಿಗಳು ಒಂದು ಬೇಜವಾಬ್ದಾರಿ ಹೇಳಿಕೆ, ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ, ಇದು ಹಿಂದೂ ಸಮಾಜವನ್ನು ಆಕ್ರೋಶ ಮಾಡೋ ದಿಕ್ಕಿನಲ್ಲಿ ಅವ್ರ ಹೇಳಿಕೆಗಳು ಹಾಸ್ಯಾಸ್ಪದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರನ್ನ ಕೊಲೆಗಡುಕರನ್ನ ತಕ್ಷಣ ನೇಣಿಗೆ ಹಾಕಬೇಕು, ಇಲ್ಲ ಗುಂಡಿಟ್ಟು ಕೊಲ್ಲಬೇಕು. ಆಗ ಇಡೀ ಹಿಂದೂ ಸಮಾಜ ಸ್ವಲ್ಪ ಸಮಾಧಾನವೂ ಇರಬಹುದು. ಇಲ್ಲ ಅಂತಂದರೆ ನಾವೇನೇ ಮಾಡಿದ್ರು ಕೂಡ ನಮ್ಗೆ ಯಾರು ತೊಂದರೆ, ನಮಗೆ ರಕ್ಷಣೆ ಇದ್ದೇ ಇದೆ ಅನ್ನೋಂಥ ಭಾವನೆ ಆ ಮುಸಲ್ಮಾನ್ ಗೂಂಡಾಗಳಿಗಿರೋದ್ರಿಂದ ಈ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ತಕ್ಷಣ ಇಡೀ ರಾಜ್ಯದ ಜನರಿಗೆ ನಾವು ನಿಮ್ಮ ರಕ್ಷಣೆಗಿದ್ದೇವೆ, ನೀವು ಇದ್ರ ಬಗ್ಗೆ ಭಯಪಡಬೇಡಿ ಅನ್ನೋಂಥ ಹೇಳಿಕೆಗಳು ಕೊಡಲಿಲ್ಲ ಅಂದರೆ ಕಷ್ಟ ಆಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ನೇಹ ಕೊಲೆ ಆಗಿದೆ ಹುಬ್ಬಳ್ಳಿನಲ್ಲಿ, ಇದನ್ನು ಪ್ರತಿಭಟನೆ ಮಾಡೋ ದಿಕ್ಕಿನಲ್ಲಿ ಸೋಮವಾರ ದಿನ ಬೆಳಿಗ್ಗೆ 10 ಗಂಟೆಯಿಂದ ಶಿವಮೊಗ್ಗದ ದೈವಜ್ಞ ಸರ್ಕಲ್ನಿಂದ ಒಂದು ಬೃಹತ್ ಮೆರವಣಿಗೆ, ಪ್ರತಿಭಟನಾ ಮೆರವಣಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ರಾಷ್ಟ್ರಭಕ್ತ ಬಳಗದಿಂದ ಬೆಳಿಗ್ಗೆ 10 ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರದಂತ ಎಲ್ಲರೂ ಅಲ್ಲಿ ಸೇರಿ ದುರ್ಗಿಯುಡಿ ಮಾರ್ಗವಾಗಿ ಆ ಮೆರವಣಿಗೆ ಬರುತ್ತೆ. ಅದಾದ ನಂತರ ಬಾಲರಾಜರ ರೋಡ್ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತೆ. ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಬರಬೇಕು, ಭಾಗವಹಿಸ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಇದಲ್ಲದೇ ಚನ್ನಗಿರಿಯಲ್ಲಿ ಕೂಡ ಮೊನ್ನೆ ಒಬ್ಬ ಯುವಕನಿಗೆ ಚಾಕು ಹಾಕಿದ್ದಾರೆ. ಈಗ ಬೆಂಗಾರ ಹಾಸ್ಪಿಟ್ಲಲ್ಲಿ ಅವನಿದ್ದಾನೆ, ಅವನು ನೋಡೋಕ್ಕೆ ನನಗೆ ಹೋಗ್ತಾ ಇದ್ದೀನಿ. ಅಂದರೆ ಹಿಂದೂಗಳಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಇಡೀ ಹಿಂದೂ ಸಮಾಜಕ್ಕೆ
ನಾವು ನಿಮ್ಮ ಜೊತೆಗೆ ಇದೀವಿ ಏನಂತ ಧೈರ್ಯ ತುಂಬಲಿಲ್ಲ ಅಂತಂದರೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಹಿಂದೂ ಸಮಾಜ ಜಾಗೃತಿ ಆದರೆ, ಹಿಂದೂ ಸಮಾಜ ಎಚ್ಚೆತ್ತುಕೊಳ್ತಾ ಇದೆ. ಈ ಸರ್ಕಾರವನ್ನು ಒಬ್ಬೊಬ್ಬ ಹಿಂದುವಿನ ರಕ್ತದ ಮುಖಾಂತರ ಸರ್ಕಾರವೇ ಕಳ್ಕೋಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆನ ಈ ಕಾಂಗ್ರೆಸ್ ನಾಯಕರಿಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ನಾನು ಅದಕ್ಕೆ ಹೇಳ್ತಿರೋದು, ಬೆಂಗಳೂರು ಪ್ರಕರಣದ ಬಗ್ಗೆ ಅಲ್ಲೂ ಹಗುರವಾದ ಮಾತಾಡಿದ್ರು, ಇಲ್ಲಿ ಹುಬ್ಬಳ್ಳಿ ಪ್ರಕರಣದ ಬಗ್ಗೆನೂ ಕೂಡ ತುಂಬ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಚನ್ನಗಿರಿ ಪ್ರಕರಣದ ಬಗ್ಗೆನೂ ಕೂಡ ಅದನ್ನು ಮುಚ್ಚಾಕಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇವರಿಗೆ ಹಿಂದೂ ಸಮಾಜದಲ್ಲಿ ಯಾರು ಸಹ ಆಗಲಿ, ಯಾರ ಮೇಲೆ ಚಾಕು ಹಾಕಲಿ, ಅದ್ರ ಬಗ್ಗೆ ಗಮನ ಕೊಡೋಂಥ ವ್ಯವಸ್ಥೆ ರಾಜ್ಯ ಸಹ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆ. ಇವರೊಂದು ರೀತಿ ಹಿಂದೂ ವಿರೋಧಿ ಸರ್ಕಾರ ಆಗೋಗಿದೆ. ನಾನು ಅದಕ್ಕೋಸ್ಕರ ಹೇಳಿದೆ, ಹಿಂದೂ ವಿರೋಧಿ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಬಹಳ ದಿನ ಈ ಸರ್ಕಾರ ಇರಲ್ಲ, ಈ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಹೌದು, ಸಂತೋಷ್ ಲಾಡ್ ಮಗಳಿಗೆ ಹಿಂಗೆ ಆಗಿದ್ರೆ ಏನು ಹೇಳ್ತಿದ್ರು? ಸಂತೋಷ್ ಲಾಡ್ ಮಗಳಿಗೆ ಈ ಮುಸಲ್ಮಾನ್ ಗೂಂಡಾಗಳು ಆ ರೀತಿ ಚಾಕು ಹಾಕಿದ್ರೆ ಈ ಮಾತು ಹೇಳ್ತಿದ್ನಾ? ಸಂತೋಷ್ ಲಾಡ್ ಹೇಳ್ತಿದ್ರೆ ಅವ್ರ ಉತ್ತರ ಕೊಡಲಿ. ಗಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಹಿಂದೂ ನೋಡಬೇಡಿ, ಮುಸಲ್ಮಾನ್ ನೋಡಬೇಡಿ ಅಂತೀರಿ, ಜಾತಿ ನೋಡಬೇಡಿ ಅಂತೀರಿ. ನಿಮ್ಮನೆ ಮಗಳಿಗೆ ಹಿಂಗಾಗಿದ್ದಿದ್ರೆ? ನಾನು ಅದಕ್ಕೋಸ್ಕರ ಹೇಳ್ತೀನಿ, ಸರ್ಕಾರ ಹಿಂದೂಗಳು ಬೇರೆ ಮುಸಲ್ಮಾನರು ಬೇರೆ ಏನಂತ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕೋಂಥ ವ್ಯವಸ್ಥೆ ಮಾಡ್ತಿರೋದಕ್ಕೋಸ್ಕರನೇ ಆ ಮುಸಲ್ಮಾನ್ ಗೂಂಡಾಗಳು ಇಷ್ಟೊಂದು ಬಲ್ತಿರೋದು. ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡೋಕೆ ಬರುತ್ತೆ ಶಾಂತಿಯಿಂದ. ಈ ಶಾಂತಿಯನ್ನು ನಮ್ಮದು ದೌರ್ಬಲ್ಯ ಅಂತ ಅನ್ಕೋಬೇಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.